ತುರುವೇಕೆರೆ ತಾಲೂಕಿನಾದ್ಯಂತ ವ್ಯಾಪಕ ಮಳೆಯಾಗಿದೆ. ಕೆರೆ ಕಟ್ಟೆಗಳು ತುಂಬಿ ತುಳುಕುತ್ತಿವೆ. ರಸ್ತೆಗಳು ಮಳೆಯ ರಭಸಕ್ಕೆ, ನೀರಿನ ಆವೇಶಕ್ಕೆ ಛಿದ್ರವಾಗತೊಡಗಿವೆ. ಮರಗಳು ಉರುಳಿ ಬಿದ್ದಿವೆ. ದಂಡಿನ ಶಿಬಿರದ ಕೊಂಡಜ್ಜಿ ಬಳಿ ಕಾರೊಂದು ನೀರಿನಲ್ಲಿ ಕೊಚ್ಚಿ ಹೋಗಿ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿದ್ದಾನೆ. ತುರುವೇಕೆರೆ ಪಟ್ಟಣದಲ್ಲಂತೂ ಮಳೆಯ ಅಬ್ಬರ ಹೆಚ್ಚಾಗಿದೆ. ಎಲ್ಲ ರಸ್ತೆಗಳು ನೀರಿನಿಂದ ಆವೃತವಾಗಿವೆ. ಸಂಚಾರ ಅಸ್ತವ್ಯಸ್ತವಾಗಿದೆ. ಸಾರ್ವಜನಿಕರು ಎಚ್ಚರದಿಂದಿರಬೇಕೆಂದು ಕೋರಲಾಗಿದೆ. ಏನ ಇತಿಹಾಸನ ಸೃಷ್ಟಿ ಮಾಡ್ತಲ್ಲೋ ಈನಾಡಿದ ಇಲ್ಲಿನೇ ಈ ಲೇಔಟ್ ಇನ್ನಿಲ್ಲ. ಮನೆ ಕಟ್ಟಿರಿ, ಇವು ಮನೆ ಕಟ್ಟಿರಿ, ಲೇಔಟ್ ಆಯ್ತು. ಲೇಔಟ್ ಕತೆ ಮುಗಿತಿದ್ದು ಮಾಡ್ದಂಗ ಬೇಡ. ಹ್ಞೂ, ಆಯ್ತು, ಇಲ್ಲೇ ಮನೆ ಕಟ್ಟಿರಿ. ಬಂಕು ಯಾರು ಹೊಡ್ಕೊಂಡಿಲ್ಲ ಕಳೆ ಅಕ್ಕ, ಯಾರೇ ಕೊಡ್ಕೊಳತ್ತೆ. ಐಟ್ ಮಾಡ್ಕೊಂಡು ಏನ್ ಐಟ್ ಮಾಡ್ತಾ ಐಟ್ ಮಾಡಿದ್ರೆ ನೀನ್ ಕೊಡ್ತೀರೋ ಇಲ್ಲ ವ್ಯವಸ್ಥೆ ಮಾಡ್ತಾರೆ. ಏನ್ ಮಾಡ್ತೀವಿ, ಏನ್ ವ್ಯವಸ್ಥೆ ಮಾಡ್ತೀವಿ ಮಂದೆಕಾಯ ಇದ್ರೊಳಗೆ ಏನ್ ವ್ಯವಸ್ಥೆ ಮಾಡ್ತಾರೆ ಮಗ. ಈಗ ಇಲ್ಲಿ ಐಟ್ ಮಾಡ್ತಾನಂತ ಹೊಸ ನೀರು ಐತಾ? ಏನ್ ಐಟ್ ಮಾಡ್ತಾ ಈಗ ಏನ ವ್ಯವಸ್ಥೆ ಮಾಡಿ ಮಾಡ್ತಾನೆ? ಈ ನೀರು ಎಲ್ಲಿ ಯಾವ ತೆರಂಡಿ ಕಸಗತ್ತೆ ಅಲ್ಲ ಆನಾಡಿ ಬದಲು ಅಲ್ಲಿ ಇಲ್ಲ ಇಷ್ಟು ಅಂತಾರ ಅಂದ್ರೆ ಅದೇ ಅಪ್ಪ ಮಾದಿತ್ತಲ್ಲ ಹೋಗ್ತಾರೆ. ಕೊಂಡು ಇಲ್ಲಿಂದೇನು ನೆಲ ಮಟ್ಟ ಐತಿ, ಇಲ್ಲಿ ಏನು ಆಗಲ್ಲ, ಹೋಗ್ಬೋದು. ಎಲ್ಲ ಚಾನಲ್ ಹೊಡೆದೋಗಿರ್ಬೇಕು. ಇಲ್ಲ ಚಾನಲ್ ಎಲ್ಲಾರು ನೀರ್ ಬೇಡ ನೀರ್ ಬೇಡ ಚಾನಲ್ ಬಿಟ್ರೆ ಏನಾಗುತ್ತೆ? ಏ ಅಲ್ಲಿ ಒಳಗೆ ರೊಟ್ಟಿ